ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾನು ಹೊಸ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಲು ಹೊರಟಿದ್ದೇನೆ. ಈ ಸೀರೀಸ್ನ ಹೆಸರೇ ಸ್ಟ್ಯಾಟಿಕ್ ಜಿ ಕೆ ಇನ್ ಕನ್ನಡ. ಈ ಸೀರೀಸ್ನ ಮೊದಲನೇ ವಿಡಿಯೋವೇ ಇದು. ಇದರಲ್ಲಿ ನಾನು ಭಾರತದ ಮೊದಲುಗಳು ಎಂದರೆ ಫಸ್ಟ್ ಇನ್ ಇಂಡಿಯಾದ ಮೊದಲನೇ ಭಾಗವನ್ನು ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. ಭಾರತದ ಮೊದಲ ಇಂಗ್ಲಿಷ್ ನ್ಯೂಸ್ ಪೇಪರ್ ಬೆಂಗಾಲ್ ಗೆಜೆಟ್, ಇದರ ಸ್ಥಾಪನೆ 1780 ಕೋಲ್ಕತ್ತಾದಲ್ಲಾಯಿತು. ಬೆಂಗಾಲ್ ಗೆಜೆಟ್ನ ಸ್ಥಾಪಕರು ಜೇಮ್ಸ್ ಹಿಕ್ಕಿ. ಈ ಪತ್ರಿಕೆಯು 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು. ಭಾರತದ ಮೊದಲ ಹಿಂದಿ ನ್ಯೂಸ್ ಪೇಪರ್ ಉದಾಂತ್ ಮಾರ್ಥಾಂಡ್, ಇದರ ಸ್ಥಾಪನೆ 1826 ಕೋಲ್ಕತ್ತಾದಲ್ಲಾಯಿತು. ಇದರ ಸ್ಥಾಪಕರು ಜುಗಲ್ ಕಿಶೋರ್ ಶುಕ್ಲಾ. ಈ ಪತ್ರಿಕೆಯು ಡಿಸೆಂಬರ್ 4, 1827 ತನ್ನ ಪ್ರಕಟಣೆಯನ್ನು ನಿಲ್ಲಿಸಿತ್ತು. ಇನ್ನು ಭಾರತದ ಮೊದಲ ಕನ್ನಡ ನ್ಯೂಸ್ ಪೇಪರ್ ಮಂಗಳೂರು ಸಮಾಚಾರ್, ಇದರ ಸ್ಥಾಪನೆ 1843 ಮಂಗಳೂರಿನಲ್ಲಾಯಿತು. ಇದರ ಸ್ಥಾಪಕರು ಹರ್ಮನ್ ಮೊಗಲಿನ್. ಹಾಗೂ ಕನ್ನಡದ ಮೊದಲ ಮ್ಯಾಗಝಿನ್ ಯಾವುದೆಂದರೆ ಅದು ಮೈಸೂರು ವೃತ್ತಾಂತ ಬೋಧಿನಿ, ಇದರ ಸ್ಥಾಪಕರು ಭಾಷ್ಯಂ ಭಾಷ್ಯಾಚಾರ್ಯ. ಇನ್ನು ಎರಡನೆಯದ್ದು ಯಾವುದೆಂದರೆ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಮೊದಲ ಸೈಲೆಂಟ್ ಮೂವಿ ಅಥವಾ ಮೂಕಿ ಮೂವಿ ಯಾವುದೆಂದರೆ ಅದು ರಾಜಾ ಹರಿಶ್ಚಂದ್ರ. ಈ ಚಿತ್ರವು 1913 ತೆರೆ ಕಂಡಿತ್ತು. ಇದರ ನಿರ್ದೇಶಕ ಹಾಗೂ ನಿರ್ಮಾಪಕರು ದಾದಾ ಸಾಹೇಬ್ ಪಾಲ್ಗೆ. ಭಾರತದ ಮೊದಲ ಟಾಕಿ ಮೂವಿ ಅಲಾಂ ಅರಾ. ಈ ಚಿತ್ರವು 1931 ತೆರೆ ಕಂಡಿತ್ತು. ಇದರ ನಿರ್ದೇಶಕ ಹಾಗೂ ನಿರ್ಮಾಪಕರು ಅರ್ದೇಶೀರ್ ಇರಾನಿ. ಭಾರತದ ಮೊದಲ ಸ್ಯಾಟಲೈಟ್ ಯಾವುದೆಂದರೆ ಅದು ಆರ್ಯಭಟ. ಇದನ್ನು 19 ಏಪ್ರಿಲ್ 1975 ಉಡಾವಣೆ ಮಾಡಲಾಯಿತು. ಇದು ಉಡಾವಣೆಯಾದ ಸ್ಥಳ ಕಪುಸ್ಟಿನ್ ಏರ್. ಇದು ರಷ್ಯಾ ದೇಶದಲ್ಲಿದೆ. ಇದಕ್ಕೆ ಉಪಯೋಗವಾದಂತಹ ಉಡಾವಣಾ ವಾಹನ ಕಾಸ್ಮಸ್ 3M. ನಾಲ್ಕನೆಯ ಅಂಶ, ಸ್ಯಾಟಲೈಟ್ ಡೆಡಿಕೇಟೆಡ್ ಟು ಎಕ್ಸ್ಕ್ಲೂಸಿವ್ ಫಾರ್ ಎಜುಕೇಷನ್ ಪರ್ಪಸ್, ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿಯೇ ನಿರ್ಮಾಣಗೊಂಡ ಭಾರತದ ಮೊದಲ ಸ್ಯಾಟಲೈಟ್ ಯಾವುದೆಂದರೆ ಅದು ಎಜುಶ್ಯಾಟ್. ಎಜು ಸ್ಯಾಟಲೈಟ್ ಅಂದರೆ ಎಜುಕೇಷನ್ ಸ್ಯಾಟಲೈಟ್ ಎಂದರ್ಥ. ಹಾಗೂ ಐದನೇ ಅಂಶ ಯಾವುದೆಂದರೆ ಸಕ್ಸಸ್ಫುಲ್ ಇಂಡಿಜಿನಿಯಸ್ ಲಾಂಚ್ ವೆಹಿಕಲ್, ಅಂದರೆ ಭಾರತದ ಮೊದಲ ಸ್ಥಳೀಯವಾಗಿ ನಿರ್ಮಾಣವಾದ ಉಡಾವಣಾ ವಾಹನ ಯಾವುದು? ಉತ್ತರ SLV-3. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರು ಅಪ್ಸರಾ. ಭಾರತದ ಮೊದಲ ಟೆಲಿಗ್ರಾಫ್ ಲೈನ್ ಆರಂಭಗೊಂಡಿದ್ದು ಡೈಮಂಡ್ ಹಾರ್ಬರ್ ಮತ್ತು ಕೋಲ್ಕತ್ತಾಗಳ ನಡುವೆ. ಟೆಲಿಗ್ರಾಫ್ ಲೈನ್ನಲ್ಲಿ ಉಪಯೋಗವಾಗುವಂತಹ ಕೋಡ್ ಯಾವುದೆಂದರೆ ಅದು ಮೂರ್ಸ್ ಕೋಡ್. ಭಾರತದ ಮೊದಲ ಇಂಟರ್ನ್ಯಾಷನಲ್ ಟೆಲಿಫೋನ್ ಸರ್ವಿಸ್ ಆರಂಭಗೊಂಡಿದ್ದು ಮುಂಬೈ ಮತ್ತು ಲಂಡನ್ಗಳ ನಡುವೆ. ಅದು ಸ್ಥಾಪನೆಯಾದ ವರ್ಷ 1851. ಭಾರತದ ಮೊದಲ ಲೂನಾರ್ ಮಿಷನ್ ಎಂದರೆ ಅದು ಚಂದ್ರಯಾನ 1. ಇದನ್ನು ಅಕ್ಟೋಬರ್ 2008 ಉಡಾವಣೆ ಮಾಡಲಾಗಿತ್ತು. ಭಾರತದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಜೆಕ್ಟ್ ಯಾವುದೆಂದರೆ ಅದು 1902 ಪ್ರಾರಂಭಗೊಂಡ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಜೆಕ್ಟ್. ಭಾರತದ ಮೊದಲ ಏಷ್ಯನ್ ಗೇಮ್ಸ್ 1951 ದೆಹಲಿಯಲ್ಲಿ ಆರಂಭವಾಗಿತ್ತು. ಹಾಗೂ ಭಾರತದ ಮೊದಲ ಬಯೋಸ್ಫಿಯರ್ ರಿಸರ್ವ್ ಯಾವುದೆಂದರೆ ಅದು ನೀಲ್ಗಿರಿ. ಭಾರತದ ಮೊದಲ UPSC ಚೇರ್ಮನ್ ಯಾರೆಂದರೆ ಅವರು ರಾಸ್ ಬಾರ್ಕರ್. ಭಾರತದ ಮೊದಲ ಈ ಕೋರ್ಟ್
ಅಹಮದಾಬಾದ್ನಲ್ಲಿದೆ. ಭಾರತದ ಮೊದಲ ಟೆಕ್ನಾಲಜಿ ಪಾರ್ಕ್ ತಿರುವನಂತಪುರಂನ ಟೆಕ್ನೋ ಪಾರ್ಕ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.